ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಐ ಎಸ್ ಸ್ಟಡಿ ಸರ್ಕಲ್ನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ಇಂದು ಆಜಾದಿ ಕಾ ಅಮೃತ್ ಮಹೋತ್ಸವ ನಡೀತಾ ಇದೆ ಅದರ ಅಂಗವಾಗಿ ಜಲಿಯನ್ ವಾಲಾಬಾಗ್ ನಡೆದ ದುರಂತದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ತಮಗೆ ನೀಡ್ತಾ ಇದ್ದೀನಿ ಇದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಕಷ್ಟು ಇಲ್ಲೇ ಅನುಕೂಲತೆ ಆಗ್ತದೆ ಅದರಿಂದ ಸಾಕಷ್ಟು ವಿಷಯಗಳನ್ನು ನೀವು ತಿಳಿದುಕೊಳ್ಳಬೋದು ಹೀಗೆ ಭಾರತದ ಇತಿಹಾಸವನ್ನು ನಾವು ಸಾಮಾನ್ಯವಾಗಿ ಮೂರು ಹಂತದಲ್ಲಿ ಅಧ್ಯಯನ ಮಾಡ್ತೀವಿ ಪ್ರಾಚೀನ ಮಧ್ಯ ಮತ್ತು ಆಧುನಿಕ ಹಾಗೆ ಮುಂದೆ ಆಧುನಿಕ ಕಾಲದಲ್ಲಿ ಮತ್ತೆ ಮೂರು ಭಾಗ ಬರ್ತದೆ ಮಾಡ್ರೇಟ್ಸ್ ಎಕ್ಸ್ಟ್ರಿಮಿಸ್ಟ್ ಮತ್ತು ಗಾಂಧಿ ಯುಗ ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಗಾಂಧಿ ಯುಗ ಅಂಥೇಳಿ ಮೂರು ಭಾಗದಲ್ಲಿ ನಾವು ನೋಡ್ತೀವಿ ಹತ್ತೊಂಬತ್ತು ನೂರ ಎಂಟರಿಂದ ಹತ್ತೊಂಬತ್ತು ನೂರ ಇಪ್ಪತ್ತರವರೆಗೂ ನಡೆದ ಎಕ್ಸ್ಟ್ರಿಮಿಸ್ಟ್ ಕಾಲ ತೀವ್ರಗಾಮಿಗಳ ಕಾಲ ಇದರ ತಮಗೆ ಗೊತ್ತಿದ್ದಾಗೆ ಮುಖ್ಯ ನಾಯಕರು ಅಲ್ಲಿ ಲಾಲ್ ಬಾಲ್ ಪಾಲ್ ಆಗಿದ್ದರು ಲಾಲಾ ಲಜಪತ್ ರಾಯ್ ಇವರನ್ನು ಪಂಜಾಬದ ಸಿಂಹ ಅಂತ ಹೇಳಿ ಕರೆದಿದ್ದಾರೆ ಶೇರೆ ಪಂಜಾಬ್ ಹಾಗೆ ಬಾಲಗಂಗಾಧರ್ ತಿಲಕ್ ಮಹಾರಾಷ್ಟ್ರದ ಇವರನ್ನು ಲೋಕಮಾನ್ಯ ಹೇಳಿ ಕರೆಯಲಾಗಿದೆ ಮತ್ತು ಬಂಗಾಳದ ಹುಲಿಯಾದಂಥ ಬಿಪಿನ್ ಚಂದ್ರ ಪಾಲ್ ಇವರ ಮೂರು ನಾಯಕರನ್ನು ಕೂಡಿ ಲಾಲ್ ಬಾಲ್ ಪಾಲ್ ಅಂತ ಹೇಳಿ ಕರೀತಾರೆ ಇವರು ಎರಡನೇ ಹಂತದ ಪ್ರಮುಖ ನಾಯಕರಾಗಿದ್ದರು ಹೀಗೆ ಎರಡನೇ ಹಂತದಲ್ಲಿ ನಾವು ನೋಡ್ತೀವಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಅನೇಕ ಘಟನೆಗಳು ನಡೆದಿವೆ ದೆರ್ ಆರ್ ಮೆನಿ ಇವೆಂಟ್ಸ್ ವಿಚ್ ಹ್ಯಾವ್ ಟೇಕನ್ ಪ್ಲೇಸ್ ಇಂದ ಸೆಕೆಂಡ್ ಫೇಸ್ ಆಫ್ ಎಕ್ಸ್ಟ್ರಿಮಿಸ್ಟ್ಸ್ ಅಲ್ಲಿ ಉದಾಹರಣೆಗೆ ಅಂದರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ತಿಲಕರು ಮತ್ತು ಅನಿಬೆಸೆಂಟ್ ಸೇರಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡಿತ್ತು ಹತ್ತೊಂಬತ್ತು ಹದಿನಾರು ಅದೇ ವರ್ಷ ಕಾಂಗ್ರೆಸ್ಸದ ವಾರ್ಷಿಕ ಅಧಿವೇಶನ ಲಖನೌದಲ್ಲಿ ನಡೆದದ್ದು ಮತ್ತು ಕಾಂಗ್ರೆಸ್ಸದ ಮಿಲನವಾಗಿದ್ದು ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರಿಮಿಸ್ಟ್ ವೇರ್ ಯುನೈಟೆಡ್ ಮಂದಗಾಮಿಗಳು ಮತ್ತು ತೀರ್ವಗಾಮಿಗಳು ಒಂದು ಗೂಡಿತ್ತು ಹಾಗೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗದ ನಡುವೆ ಆದಂಥ ಒಪ್ಪಂದ ಲಖನೌ ಒಪ್ಪಂದ ಅಂಥೇಳಿ ಇದನ್ನು ಕರೆಯಲಾಗಿದೆ ಮುಂದೆ ನಾವು ನೋಡ್ತೀವಿ ಹತ್ತೊಂಬತ್ತು ನೂರ ಹದಿನೇಳು ಮತ್ತು ಹದಿನೆಂಟರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಮೂರು ಇಲೆ ಚಳವಳಿಗಳು ನಡೆದದ್ದು ಎರಡು ರೈತ ಚಳವಳಿಗಳು ಒಂದು ಕಾರ್ಮಿಕರ ಚಳವಳಿಗಳು ಚಂಪಾರನ್ ಬಿಹಾರದಲ್ಲಿ ನಡೆದಂಥ ಹತ್ತೊಂಬತ್ತು ನೂರ ಹದಿನೇಳರ ಚಳವಳಿ ಹಾಗೆ ಹತ್ತೊಂಬತ್ತು ನೂರ ಹದಿನೆಂಟು ಖೈರಾ ಚಳವಳಿ ಗುಜರಾತದಲ್ಲಿ ನಡೆದದ್ದು ಇವು ಎರಡೂ ರೈತ ಚಳವಳಿಗಳಾದರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಹಮದಾಬಾದ್ ಕಾರ್ಮಿಕರ ಚಳವಳಿ ಗುಜರಾತದಲ್ಲಿ ನಡೆದದ್ದು ಗಾಂಧೀಜಿಯವರು ಈ ಒಂದು ಮೂರು ಚಳವಳಿಯ ನೇತೃತ್ವ ವಹಿಸಿಕೊಂಡು ಯಶಸ್ಸನ್ನು ತಂದಿದ್ದರು ಹೀಗೆ ಸಾಕಷ್ಟು ಘಟನೆಗಳು ನಡೀತಾ ಇದ್ದವು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಅದೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟು ವಿಶ್ವದಲ್ಲಿ ಮೊದಲನೇ ಜಾಗತಿಕ ಯುದ್ಧ ನಡೀತಾ ಇತ್ತು ಫಸ್ಟ್ ವರ್ಲ್ಡ್ ವಾರ್ ವಾಸ್ ಗೋಯಿಂಗ್ ಆನ್ ನೈನ್ಟೀನ್ ಫೋರ್ಟೀನ್ ಟು ನೈನ್ಟೀನ್ ಏಯ್ಟೀನ್ ಒಂದನೇ ಜಾಗತಿಕ ಯುದ್ಧ ಇದರಲ್ಲಿ ನಾವು ನೋಡ್ತೀವಿ ಅಲ್ಲೇ ಎರಡು ಗುಂಪುಗಳಿದ್ದವು ಒಂದು ಟ್ರಿಪಲ್ ಅಲೈನ್ಸ್ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಹಾಗೂ ಇಟಲಿ ರಾಷ್ಟ್ರಗಳಿದ್ದವು ಅದರಲ್ಲಿ ಮುಂದೆ ಇಟಲಿ ರಾಷ್ಟ್ರ ಇತ್ಲಾ ಕಡೆ ಇಂಗ್ಲೆಂಡ್ ಕಡೆಯನ್ನು ಸೇರಿಕೊಂಡದ್ದು ಅಲ್ಲಿ ಟರ್ಕಿ ಬಂದದ್ದು ಇದು ಅಲ್ಲಿ ಆ ವಿಷಯವಾಗಿದೆ ಹಾಗೆ ಟ್ರಿಪಲ್ ಎನ್ ಟಿಯೊಳಗೆ ಫ್ರಾನ್ಸ್ ಇಂಗ್ಲೆಂಡ್ ಮತ್ತು ರಷ್ಯಾ ಇತ್ತು ಇವು ಟ್ರಿಪಲ್ ಅಲೈನ್ಸ್ ಮತ್ತು ಟ್ರಿಪಲ್ ಎನ್ ಟಿ ಅಂತ ಹೇಳ್ತಾರೆ ಇವರ ನಡುವೆ ಈ ಒಂದು ಒಂದನೇ ಜಾಗತಿಕ ಯುದ್ಧ ಪ್ರಾರಂಭ ಆಗಿದ್ದು ಅದು ಅಲೆ ಹತ್ತೊಂಬತ್ತು ನೂರ ಹದಿನಾಲ್ಕರಂದು ಸುಮಾರು ನಾಲ್ಕು ವರ್ಷ ಕಾಲ ನಡೆಯಿತು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇದು ಕೊನೆಯಾಗಿತ್ತು ಈ ಅವಧಿಯಲ್ಲಿ ಇಂಗ್ಲೆಂಡ್ ತನ್ನ ಹೆಚ್ಚಿನ ಸಮಯ ಯುದ್ಧದ ಕಡೆ ಈ ಒಂದು ನೀಡಿದ್ದ ಕಾರಣದಿಂದಾಗಿ ಭಾರತದ ರಾಜಕೀಯ ಬೆಳವಣಿಗೆ ಕಡೆ ಗಮನ ಹರಿಸಲಿಲ್ಲ ಹೀಗಾಗಿ ಬ್ರಿಟಿಷರು ಭಾರತದ ಪ್ರದೇಶಗಳ ಮೇಲೆ ತಮ್ಮ ಹಿಡಿತವನ್ನು ಕಳೆದುಕೊಂಡಿದ್ದರು ಭಾರತದ ರಾಜಕೀಯದಲ್ಲಿ ಈ ಒಂದು ಗೊಂದಲ ಉಂಟವಾಗಿತ್ತು ಅಸ್ತವ್ಯಸ್ತವಾಗಿತ್ತು ಬ್ರಿಟಿಷರ ಆಡಳಿತದಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಒಂದನೇ ಮಹಾಯುದ್ಧ ಮುಕ್ತಾಯ ಆದ ನಂತರ ಭಾರತದ ರಾಜಕೀಯದ ಮೇಲೆ ತಮ್ಮ ಹಿಡಿತವನ್ನು ಬಿಗಿಗೊಳಿಸಲು ಬ್ರಿಟಿಷರು ಮುಂದಾಗಿದ್ದು ಮತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಇಲ್ಲೇ ರೌಲೆಟ್ ಕಾಯ್ದೆ ಅಂಥೇಳಿ ಜಾರಿಗೆಗೊಳಿಸಿದರು ಹೀಗೆ ರೌಲೆಟ್ ಕಾಯ್ದೆ ಇದನ್ನು ಸಿದ್ಧಪಡಿಸಿದಂಥ ವ್ಯಕ್ತಿ ಸಿಡ್ನಿ ರೌಲೆಟ್ ಆಗಿದ್ದರು ಇಲ್ಲೇ ಏನು ಚಿತ್ರ ನೋಡ್ತಾ ಇದ್ದೀವಿ ಇವರು ಸಿಡ್ನಿ ರೌಲೆಟ್ ಈ ಕಾಯ್ದೆಯನ್ನು ಸಿದ್ಧಪಡಿಸಿದ್ದು ಇದರ ಉದ್ದೇಶ ಏನಿತ್ತಂದರೆ ಭಾರತದಲ್ಲಿ ಬ್ರಿಟಿಷರ ಹಿಡಿತ ಏನು ಈ ಒಂದು ಅಸ್ತವ್ಯಸ್ತವಾಗಿತ್ತು ಮತ್ತೆ ಅದನ್ನು ಬಿಗಿಗೊಳಿಸುವುದಾಗಿತ್ತು ಬ್ರಿಟಿಷರ ಪ್ರಭುತ್ವವನ್ನು ಮತ್ತೆ ಬಿಗಿಗೊಳಿಸುವುದು ಉದ್ದೇಶದಿಂದ ರೌಲೆಟ್ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಯಿತು ಈ ಕಾಯ್ದೆ ಮುಖಾಂತರ ಬ್ರಿಟಿಷ್ ಭಾರತದಲ್ಲಿ ಇದನ್ನು ಜಾರಿಗೆ ತರಲಾಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಮತ್ತು ಈ ಕಾಯ್ದೆ ಮುಖಾಂತರ ಅನೇಕ ನಿರ್ಬಂಧನೆಗಳನ್ನು ತರಲಾದವು ಮೆನಿ ರಿಸ್ಟ್ರಿಕ್ಷನ್ಸ್ ವಿ ಆರ್ ಇಂಪೋಸ್ಡ್ ಆನ್ ದ ಇಂಡಿಯನ್ಸ್ ಸಾಕಷ್ಟು ನಿರ್ಬಂಧನೆಗಳು ಬಂತು ಅದರಲ್ಲಿ ಅದರಲ್ಲಿ ಒಂದು ಅಂಶವನ್ನು ನಾವು ನೋಡಿದರೆ ಅಲ್ಲಿ ಸಂಶಯ ಬಂದಂಥ ಭಾರತೀಯರನ್ನು ವಿಚಾರಣೆ ಮಾಡದೆ ಸೆರೆ ಹಿಡಿದು ಅವರಿಗೆ ಎರಡು ವರ್ಷ ಸೆರೆಮನೆ ಶಿಕ್ಷೆಯನ್ನು ನೀಡಲಾಗುವುದಂತೂ ತಿಳಿಸಲಾಯಿತು ಸಸ್ಪೆಕ್ಟೆಡ್ ಇಂಡಿಯನ್ಸ್ ವಿಲ್ ಬಿ ಅರೆಸ್ಟೆಡ್ ವಿದೌಟ್ ಎನ್ಕ್ವೈರಿ ಟೂ ಇಯರ್ಸ್ ಇಂಪ್ರಿಸನ್ಮೆಂಟ್ ಎರಡು ವರ್ಷ ನೇರವಾಗಿ ಅವರಿಗೆ ಶಿಕ್ಷೆ ಇದು ರೌಲೆಟ್ ಕಾಯ್ದಾದಲ್ಲಿ ಹೇಳಿದರು ಇದಕ್ಕೆ ಉತ್ತರವಾಗಿ ನಾವು ನೋಡ್ತೀವಿ ಅಲೆ ಈ ಒಂದು ವಿರೋಧ ಬಂತು ಭಾರತೀಯರು ಇದನ್ನು ವಿರೋಧಿಸಿದರು ಅದೇ ಏಪ್ರಿಲ್ ಆರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ಗಾಂಧೀಜಿಯವರು ಇದರ ವಿರುದ್ಧ ಸತ್ಯಾಗ್ರಹ ನಡೆಸಲು ಈ ಒಂದು ಸಿದ್ಧವಾಗಿದ್ದರು ಮತ್ತು ಈ ಕಾಯ್ದೆಯನ್ನು ಗಾಂಧೀಜಿಯವರು ಬ್ಲ್ಯಾಕ್ ಆಕ್ಟ್ ಅಂಥೇಳಿ ಕರೆದಿದ್ದಾರೆ ಕಪ್ಪು ಕಾಯ್ದೆ ಅಂತ ಹೇಳಿ ಇದನ್ನು ಕರೆದಿದ್ದಾರೆ ಈ ಒಂದು ರೌಲೆಟ್ ಕಾಯ್ದೆಯನ್ನು ಗಾಂಧೀಜಿಯವರು ನುಡಿದಂಥ ಈ ಒಂದು ಶಬ್ದ ಇದು ಬ್ಲ್ಯಾಕ್ ಆ್ಯಕ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಥವು ನಿಮಗೆ ಈ ಒಂದು ಉಪಯೋಗ ಆಗಿರ್ತವೆ ದೀಸ್ ವಿಲ್ ಬಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬ್ಲ್ಯಾಕ್ ಆ್ಯಕ್ಟ್ ಅಂಥೇಳಿ ಇದನ್ನು ಕರೆದವ್ರು ಯಾರಂದರೆ ಇಲ್ಲೇ ಗಾಂಧೀಜಿಯವರಾಗಿದ್ದರು ಹೀಗೆ ಈ ಕಾಯ್ದೆದ ವಿರುದ್ಧ ಸಾಕಷ್ಟು ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗಳು ಪ್ರಾರಂಭವಾದವು ಅಲ್ಲಿ ನಾವು ನೋಡ್ತೀವಿ ಕಲ್ಕತ್ತಾ ದೆಹಲಿ ಮುಂಬೈ ಸಾಕಷ್ಟು ಕಡೆ ಇದರ ಈ ಒಂದು ನಾವು ನೋಡ್ತೀವಿ ವಿರೋಧ ಬಂತು ಈ ಕಾಯ್ದೆಯನ್ನು ಈ ಒಂದು ರದ್ದುಗೊಳಿಸಲು ಅವರು ಏನು ಸತ್ಯಾಗ್ರಹ ಪ್ರಾರಂಭ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿದ್ರು ಅದನ್ನು ಅವರು ಮತ್ತು ಪಂಜಾಬದಲ್ಲಿ ನಾವು ನೋಡ್ತೀವಿ ವಿಶೇಷವಾಗಿ ಪಂಜಾಬದಲ್ಲಿ ಈ ಸಮಯದಲ್ಲಿ ರೌಲೆಟ್ ಕಾಯ್ದೆ ಜಾರಿಗೆ ಇದ್ದಾಗ ಒಂದು ದುರಂತ ನಡೆಯಿತು ಒಂದು ಹತ್ಯಾಕಾಂಡ ನಡೆಯಿತು ಅಲ್ಲಿ ಅದೇ ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡ ಎಂದು ಕರೆಯಲಾಗಿದೆ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ನಾವು ನೋಡ್ತೀವಿ ಆ ಹತ್ಯಾಕಾಂಡ ನಡೆದದ್ದು ಇಲ್ಲೇ ಜಲಿಯನ್ವಾಲಾ ಬಾಗ್ ಇದನ್ನೇ ನಾವು ನೋಡ್ತೀವಿ ಅಮೃತ್ಸರದ ಸುವರ್ಣ ಮಂದಿರ ಏನಿದೆ ಅದರ ಪಕ್ಕದಲ್ಲಿರುವಂಥ ಈ ಒಂದು ಜಲಿಯನ್ವಾಲಾ ಬಾಗ್ ಇದು ಮೇನ್ ಎಂಟ್ರೆನ್ಸ್ ಇದೆ ಇದು ಮುಖ್ಯ ದ್ವಾರ ನಾವು ನೋಡ್ತೀವಿ ಜಲಿಯನ್ವಾಲಾ ಭಾಗಕ್ಕೆ ಇದು ಪ್ರವೇಶವಾಗಿದೆ ಇದಕ್ಕೆ ಜಲಿಯನ್ವಾಲಾ ಬಾಗ್ ಬಾಗ್ ಅಂದರೆ ಉದ್ಯಾನ ಬಾಗ್ ಅಂದರೆ ಉದ್ಯಾನ ಜಲಿಯನ್ವಾಲಾ ಬಾಗ್ ಅಂಥೇಳಿ ಯಾಕೆ ಬಂತಂದರೆ ಕಾರಣ ಅದು ಜಲ್ಲಿ ಸಿಂಗನ ಈ ಒಂದು ಇಲೆ ಪ್ರದೇಶವಾಗಿತ್ತು ಜಲ್ಲಿ ಸಿಂಗ್ ಅದರ ಒಡೆಯನಾಗಿದ್ದನು ಅದನ್ನು ಉದ್ಯಾನವಾಗಿ ಪರಿವರ್ತನೆ ಆಗಿತ್ತು ಅದಕ್ಕೆ ಅವನ ಹೆಸರಿನಲ್ಲಿ ಜಲಿಯನ್ವಾಲಾ ಬಾಗ್ ಅಂಥೇಳಿ ನಾಮಕರಣವಾಗಿದೆ ಈಗ ಇದನ್ನು ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಲಾಗಿದೆ ಟುಡೇ ಇಟ್ ಈಸ್ ಡಿಕ್ಲೇರ್ಡ್ ಆ್ಯಸ್ ಎ ನ್ಯಾಷನಲ್ ಮೆಮೋರಿಯಲ್ ರಾಷ್ಟ್ರೀಯ ಸ್ಮಾರಕವಾಗಿ ಇದನ್ನು ಆಗಿದೆ ಹೀಗೆ ಅಮೃತ್ಸರದಲ್ಲಿ ಈ ಒಂದು ವಾಲಾ ಭಾಗದಲ್ಲಿ ನಡೆಯುವಂಥ ಈ ಒಂದು ನಾವು ನೋಡ್ತೀವಿ ಈ ಹತ್ಯಾಖಂಡ ಇದು ದುರಂತವಾಗಿದೆ ಏಪ್ರಿಲ್ ಹದಿಮೂರು ಏಪ್ರಿಲ್ ಹದಿಮೂರರಂದು ಈ ವಿಶೇಷವಾಗಿ ಈ ಒಂದು ದುರಂತ ನಡೆದದ್ದು ಅಲ್ಲೇ ಏಪ್ರಿಲ್ ಒಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ರೌಲೆಟ್ ಕಾಯ್ದೆ ಮುಖಾಂತರ ರೌಲೆಟ್ ಕಾಯ್ದೆ ಮುಖಾಂತರ ನಾವು ನೋಡ್ತೀವಿ ಪ್ರಮುಖ ಕಾಂಗ್ರೆಸ್ ನಾಯಕರಾದಂಥ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಸಾಯಿಫುದ್ದೀನ್ ಕಿಚ್ವೆಲ್ ಅವರನ್ನು ಸೆರೆ ಹಿಡಿಯಲಾಯಿತು ಬೋತ್ ವೇರ್ ಅರೆಸ್ಟೆಡ್ ಡಾಕ್ಟರ್ ಸಾಯಿಫುದ್ದೀನ್ ಆ್ಯಂಡ್ ಡಾಕ್ಟರ್ ಆರ್ ಸತ್ಯಪಾಲ್ ವೇರ್ ಅರೆಸ್ಟೆಡ್ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಅವರನ್ನು ಇಲ್ಲೇ ಸೆರೆ ಹಿಡಿಯಲಾಯಿತು ರೌಲೆಟ್ ಕಾಯ್ದೆ ಮುಖಾಂತರ ಹೀಗೆ ಈ ರೌಲೆಟ್ ಕಾಯ್ದೆ ವಿರೋಧಿಸಲು ಏಪ್ರಿಲ್ ಹದಿಮೂರು ಅಲ್ಲಿಯ ಸ್ಥಳೀಯ ನಾಯಕರು ಜಲಿಯನ್ವಾಲಾ ಭಾಗದಲ್ಲಿ ಸಭೆ ಸೇರಿತು ಅಷ್ಟೇ ಅಲ್ಲ ಆ ದಿನ ಏಪ್ರಿಲ್ ಹದಿಮೂರು ನಾವು ನೋಡ್ತೀವಿ ಬೈಸಾಕಿ ದಿನವಾಗಿತ್ತು ಇದನ್ನು ಇಲ್ಲೇ ಪಂಜಾಬಿ ಜನರು ಅದನ್ನು ವಸಂತ ಋತುದ ಆಗಮನ ಅಂತ ಹೇಳ್ತಾರೆ ಇಟ್ ಈಸ್ ದ ಬಿಗಿನಿಂಗ್ ಆಫ್ ದ ಸ್ಪ್ರಿಂಗ್ ಸೀಸನ್ ಬೈಸಾಕಿ ಹಬ್ಬದ ಆಚರಣೆ ಇತ್ತು ಅದಕ್ಕೆ ಅಕ್ಕಪಕ್ಕದಲ್ಲಿ ಅಮೃತ್ಸರದ ಅಕ್ಕಪಕ್ಕದಲ್ಲಿದ್ದಂಥ ಈ ಒಂದು ಹಳ್ಳಿಗಳಲ್ಲಿದ್ದಂಥ ಜನರು ಜಲಿಯನ್ವಾಲ ಭಾಗದಲ್ಲಿ ಬೈಸಾಕಿ ಹಬ್ಬದ ಆಚರಣೆಗಾಗಿ ಕೂಡ ಬಂದಿದ್ದರು ಹೀಗೆ ಅಲ್ಲಿಯ ಸ್ಥಳೀಯ ನಾಯಕರು ರೌಲೆಟ್ ಕಾಯ್ದೆ ವಿರುದ್ಧ ಈ ಒಂದು ಪ್ರತಿಭಟನೆ ನಡೆಸಲು ಸೇರಿದ್ದರು ಅದೇ ಸಂದರ್ಭದಲ್ಲಿ ನೆರೆ ಹಳ್ಳಿಗಳಲ್ಲಿ ಇದ್ದಂಥ ಜನರು ಜಲಿಯನ್ವಾಲ ಭಾಗದಲ್ಲಿ ಬೈಸಾಕಿ ಹಬ್ಬದ ಆಚರಣೆಗಾಗಿ ಬಂದದ್ದು ಆ ಸಮಯದಲ್ಲಿ ನಾವು ನೋಡ್ತೀವಿ ಅಮೃತ್ಸರದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂಥ ಸರ್ ಮೈಕಲ್ ಡಾಯರ್ ಇವರೇ ಮೈಕಲ್ ಡಾಯರ್ ಆಗಿದ್ದಾರೆ ಇವರು ಅಲ್ಲಿ ಕೊಟ್ಟಂತಹ ಈ ಒಂದು ಆದೇಶ ಸೈನ್ಯವನ್ನು ಕರೆಸಿದರು ಅಲ್ಲಿ ಪಂಜಾಬದಲ್ಲಿ ಉಂಟಾದಂಥ ಅಸ್ತವ್ಯಸ್ತ ಪರಿಸ್ಥಿತಿಯನ್ನು ಅದನ್ನು ಈ ಒಂದು ಅಡಗಿಸಲು ಸೈನ್ಯಕ್ಕೆ ಜವಾಬ್ದಾರಿಯನ್ನು ನೀಡಿದರು ಮೈಕಲ್ ಡಾಯರ್ ಇವರು ಅಮೃತ್ಸರದ ಲೆಫ್ಟನೆಂಟ್ ಗವರ್ನರ್ ಆಗಿದ್ದರು ಮತ್ತು ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡಿದ್ದು ಇಲೆ ಓ ಡಾಯರ್ ಆಗಿದ್ದರು ಜನರಲ್ ಓ ಡಾಯರ್ ಸೈನ್ಯದ ಸೇನಾಧಿಪತಿಯಾಗಿದ್ದರು ಹೀಗೆ ಸೈನ್ಯಕ್ಕೆ ಈ ಒಂದು ಅಲ್ಲೇ ಜವಾಬ್ದಾರಿ ಕೊಡಲಾಯಿತು ಜನರಲ್ ಡಾಯರ್ ಅವರು ಏಪ್ರಿಲ್ ಹದಿಮೂರರಂದು ಒಂದು ಘೋಷಣೆಯನ್ನು ಮಾಡಿದರು ಏಪ್ರಿಲ್ ಹದಿಮೂರು ಅಂದರೆ ಈ ದುರಂತ ನಡೆದಂಥ ದಿವಸ ಬೆಳಿಗ್ಗೆ ಒಂದು ಇಲೆ ಘೋಷಣೆಯನ್ನು ಮಾಡಿದ್ದು ಇದನ್ನು ಸಾಮಾನ್ಯವಾಗಿ ನಾವು ಇಲೆ ಡಾಯರನ್ನು ಘೋಷಣೆ ಅಂತ ಹೇಳಿ ಕರಿತೀವಿ ಎಲ್ಲರ ಬೈಸಾಕಿ ಘೋಷಣೆ ಅಂಥೇಳಿ ಕರಿತೀವಿ ಏಪ್ರಿಲ್ ಹದಿಮೂರು ಏನಿತ್ತಂದರೆ ಅಂದು ಅಮೃತ್ಸರದಲ್ಲಿ ನಿಷೇಧ ಆಜ್ಞೆಯನ್ನು ಜಾರಿಗೆಗೊಳಿಸಲಾಯಿತು ಪ್ರಾಹಿಬಿಟ್ರಿ ಆರ್ಡರ್ಸ್ ಏಪ್ರಿಲ್ ಹದಿಮೂರು ಬೈಸಾಕಿ ಘೋಷಣೆಯ ಮೂಲಕ ಡಾಯರ್ ಅವರು ಅಲ್ಲೇ ನಿಷೇಧ ಆಜ್ಞೆಯನ್ನು ತಂದದ್ದು ಅಮೃತ್ಸರದಲ್ಲಿ ಹಾಗೆ ಈ ನಿಷೇಧ ಆಜ್ಞೆಯಲ್ಲಿ ಏನು ತಿಳಿಸಲಾಯಿತು ಅಂದರೆ ಯಾವುದೇ ರೀತಿಯಾದಂಥ ಸಭೆಗಳನ್ನು ನಡೀಬಾರದು ಮೆರವಣಿಗೆಗಳನ್ನು ಸಂಘಟಿಸಬಾರದು ಆದರೆ ಈ ಆದೇಶವನ್ನು ಉಲ್ಲಂಘಿಸಿ ಜನರು ಅವರಿಗೆ ಇದರ ಬಗ್ಗೆ ಅರಿವಿರಲಿಲ್ಲ ಯಾಕಂದರೆ ಪ ಅಕ್ಕಪಕ್ಕದಿಂದ ಬಂದಂಥ ಈ ಒಂದು ಹಳ್ಳಿ ಜನರಿಗೆ ಈ ನಿಷೇಧ ಆಜ್ಞೆ ಬಗ್ಗೆ ಅರಿವಿರಲಿಲ್ಲ ಅವರು ಬೈಸಾಕಿ ಹಬ್ಬದ ಆಚರಣೆಗಾಗಿ ಅಲ್ಲಿ ಸೇರಿದ್ದು ಕೆಲವು ನಾಯಕರು ಈ ಒಂದು ರೌಲೆಟ್ ಕಾಯ್ದೆಯನ್ನು ವಿರೋಧಿಸಲು ಅವರು ಈ ಒಂದು ಅಲ್ಲಿ ಸೇರಿದ್ದು ಹೀಗಾಗಿ ನಾವು ನೋಡ್ತೀವಿ ಅಲ್ಲೇ ಸುಮಾರು ಸಾವಿರ ಜನರಿಗಿಂತ ಹೆಚ್ಚಿನರು ಅಲ್ಲಿ ಈ ಒಂದು ಸಂಗ್ರಹವಾಗಿದ್ದರು ಸಾವಿರ ಜನರಿಗಿಂತ ಹೆಚ್ಚಿಗೆ ಆ ಒಂದು ಉದ್ಯಾನದಲ್ಲಿ ಸೇರಿದ್ದರು ಆ ಸಮಯದಲ್ಲಿ ಜನರಲ್ ಡಾಯರ್ ಸೈನ್ಯವನ್ನು ತೆಗೆದುಕೊಂಡು ಅಲ್ಲೇ ಜಲಿಯನ್ವಾಲಾ ಬಾಗನ್ನು ಪ್ರವೇಶ ಮಾಡಿತ್ತು ಈ ಜಲಿಯನ್ವಾಲಾ ಬಾಗ್ ಏನಿದೆ ಉದ್ಯಾನ ಏನಿದೆ ಈಗಲೂ ಕೂಡ ನೋಡಿದರೆ ಅದೇ ರೀತಿಯಾಗಿದೆ ಇದಕ್ಕೆ ಒಂದೇ ಪ್ರವೇಶ ಅದೇ ಮಾರ್ಗವಾಗಿ ಹೊರಗಡೆ ಬರಬೇಕು ಸುತ್ತಲೂ ಸುಮಾರು ಒಂದು ಇಪ್ಪತ್ತೈದು ಎ ಎಲೆ ಅಡಿ ಎತ್ತರದ ಗೋಡೆ ಇದೆ ಟ್ವೆಂಟಿ ಫೈ ಫೀಟ್ ಹೈ ಹಿಯರ್ ವಿ ಹ್ಯಾವ್ ದಿ ವಾಲ್ ನಾಲ್ಕು ಎಲ್ಲ ನೋಡ್ತೀವಿ ಇದು ಒಂದೇ ಪ್ರವೇಶ ಇದೆ ದಿಸ್ ಇಸ್ ದ ಓನ್ಲಿ ಎಂಟ್ರೆನ್ಸ್ ಇದೇ ಮಾರ್ಗವಾಗಿ ಮತ್ತೆ ಹೊರಗಡೆ ಬರಬೇಕು ಹೀಗೆ ಜನರಲ್ ಡಾಯರ್ ತನ್ನ ಸೈನ್ಯವನ್ನು ತೆಗೆದುಕೊಂಡು ಈ ಒಂದು ಪ್ರವೇಶ ಮಾಡಿದ ಉದ್ಯಾನದಲ್ಲಿ ಕೂಡಲೇ ಅಲ್ಲಿ ಸೇರಿದಂಥ ಈ ಒಂದು ಜನರ ಮೇಲೆ ಯಾವುದೇ ಎಚ್ಚರಿಕೆಯನ್ನು ಕೊಡದೆ ಅವರ ಮೇಲೆ ಗುಂಡನ್ನು ಹಾರಿಸಲು ಈ ಒಂದು ಆದೇಶ ನೀಡಿತು ಸುಮಾರು ಸಾಯಂಕಾಲ ಇಲ್ಲೇ ಐದೂವರೆಗೆ ಸಂಜೆ ಐದುವರೆಗೆ ಈವ್ನಿಂಗ್ ಫೈವ್ ಥರ್ಟಿ ಈ ದುರಂತ ನಡೆದದ್ದು ಅಲ್ಲೇ ಸೇರಿದಂಥ ಜನರ ಮೇಲೆ ಗುಂಡನ್ನು ಹಾರಿಸಲು ಆದೇಶ ನೀಡಿದ ಸುಮಾರು ಹದಿನೈದು ನಿಮಿಷ ಕಾಲ ಗುಂಡನ್ನು ಹಾರಿಸಲಾಯಿತು ಫಿಫ್ಟೀನ್ ಮಿನಿಟ್ಸ್ ದ ಫೈರಿಂಗ್ ವಾಸ್ ದೇರ್ ಒಂದು ಸಾವಿರದ ಆರುನೂರ ಐವತ್ತು ಗುಂಡುಗಳನ್ನು ಹಾರಿಸಲಾದವು ಮತ್ತು ಬ್ರಿಟಿಷರ ದಾಖಲೆ ಪ್ರಕಾರ ಇದರಲ್ಲಿ ಸುಮಾರು ಮೂರ್ನೂರ ಎಪ್ಪತ್ತೆಂಟು ಜನರು ಮೃತಪಟ್ಟರು ಮತ್ತು ಹೆಚ್ಚಿನ ಜನರು ಅಲ್ಲಿ ನಾವು ನೋಡ್ತೀವಿ ಗಾಯಗೊಂಡಿದ್ದರು ಆಫಿಷಿಯಲ್ ರೆಕಾರ್ಡ್ ಮೂರುನೂರ ಎಪ್ಪತ್ತೆಂಟು ಅದಕ್ಕಿಂತ ಹೆಚ್ಚಿಗೆ ಇರಬಹುದಲ್ಲೇ ಮುರ್ನೂರ ಎಪ್ಪತ್ತು ಅವರ ದಾಖಲೆಗಳ ಪ್ರಕಾರ ಅಲ್ಲಿ ಮೂರ್ನೂರ ಎಪ್ಪತ್ತೆಂಟು ಜನರು ಅಲ್ಲೇ ಮೃತಪಟ್ಟದ್ದು ಈ ದುರಂತದಲ್ಲಿ ಮತ್ತು ಸಾಕಷ್ಟು ಜನ ಅದರಲ್ಲಿ ಗಾಯಗೊಂಡಿದ್ದರು ಹೀಗೆ ಏಕಾಏಕಿ ಈ ಗುಂಡನ್ನು ಹಾರಿಸಲಿಕ್ಕೆ ಜನರು ಭಯಭೀತರಾಗಿ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಲು ಆ ಉದ್ಯಾನದಲ್ಲಿದ್ದಂಥ ಒಂದು ಭಾವಿಯಲ್ಲಿ ಅವರು ಪ್ರಾಣರಕ್ಷಣೆಗಾಗಿ ಹಾರಿಕೊಂಡದ್ದು ಇಲ್ಲೇ ನಾವು ನೋಡ್ತೀವಿ ಇವು ಗುಂಡಿನ ಕಲೆ ಆ ಒಂದು ಗೋಡೆ ಮೇಲೆ ಇರುವಂಥ ಗುಂಡಿನ ಕಲೆ ಇದೆ ಇದೇ ಆ ಭಾವಿಯಾಗಿದೆ ಆ ಜನರು ತಮ್ಮ ಪ್ರಾಣ ರಕ್ಷಣೆಗಾಗಿ ಈ ಭಾವಿಯಲ್ಲಿ ಹಾರಿಕೊಂಡದ್ದು ನಂತರ ಸುಮಾರು ನೂರ ಇಪ್ಪತ್ತು ಶವಗಳನ್ನು ಈ ಭಾವಿಯಿಂದ ತೆಗೆಯಲಾಯಿತು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬಾಡೀಸ್ ವೆರ್ ರಿಮೂವ್ಡ್ ಫ್ರಾಮ್ ದಿಸ್ ಹಿಯರ್ ವೆಲ್ ದೇ

ಏಪ್ರಿಲ್ ಹದಿಮೂರರಂದು ಸಂತೋಷದ ದಿನವಾದಂಥ ಅಮೃತ್ಸರದಲ್ಲಿ ಬೈಸಾಕಿ ದಿನದಂದು ಈ ಹತ್ಯಾಕಾಂಡ ನಡೆದದ್ದು ಈ ದುರಂತ ನಡೆದದ್ದು ದಿಸ್ ಇನ್ ಹ್ಯೂಮನ್ ಆ್ಯಕ್ಟ್ ವಾಸ್ ಕಮಿಟೆಡ್ ಆನ್ ಏಪ್ರಿಲ್ ಥರ್ಟೀನ್ತ್ ವಿಚ್ ವಾಸ್ ದ ಬೈಸಾಕಿ ಡೇ ದ ಮೋಸ್ಟ್ ಹಿಯರ್ ಜಾಯ್ಫುಲ್ ಡೇ ಹ್ಯಾಪಿ ಡೇ ಫಾರ್ ದ ಪಂಜಾಬೀಸ್ ಆ ದಿನ ನಾವು ನೋಡ್ತೀವಿ ಆ ಈ ಹತ್ಯಾಕಾಂಡ ನಡೆದದ್ದು ಕೂಡಲೇ ನಾವು ನೋಡ್ತೀವಿ ಹೇಗೆ ಭಾರತೀಯರ ಪ್ರತಿಕ್ರಿಯೆ ಬಂತು ಇದಕ್ಕೆ ಹೌ ವಾಸ್ ದ ರಿಯಾಕ್ಷನ್ ಆಫ್ ದ ಇಂಡಿಯನ್ಸ್ ಭಾರತೀಯರ ಪ್ರತಿಕ್ರಿಯೆ ಹೇ ಯಾವ ರೀತಿಯಾಗಿ ಬಂತು ಇದರಿಂದ ಕೂಡಲೇ ಭಾರತೀಯ ನಾಯಕರಾದಂಥ ರವೀಂದ್ರನಾಥ್ ಟ್ಯಾಗೋರ್ ಸಾಹಿತ್ಯ ಆದಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಘಟನೆಯಿಂದ ಅಸಮಾಧಾನಗೊಂಡು ಬ್ರಿಟಿಷ್ ಸರ್ಕಾರ ಅವರಿಗೆ ನೀಡಿದಂಥ ನೈಟ್ಹುಡ್ ಪ್ರಶಸ್ತಿಯನ್ನು ಹಿಂದೆ ತಿರುಗಿಸಿದರು ಅದೇ ರೀತಿಯಾಗಿ ಸರೋಜಿನಿ ನಾಯ್ಡು ಅವರು ಬ್ರಿಟಿಷ್ ಸರ್ಕಾರ ಅವರಿಗೆ ಕೊಟ್ಟಂಥ ಕೈಝರ್ ಎ ಹಿಂದ್ ಬಿರದನ್ನು ಹಿಂದೆ ತಿರುಗಿಸಿದ್ದರು ಈ ವಿಷಯ ನೆನ್ಪಿಟ್ಕೋರಿ ಸಾಮಾನ್ಯವಾಗಿ ಕೈಝರ್ ಎ ಹಿಂದ್ ನಾವು ಏನಕ್ಕೆ ತಿಳ್ಕೊತೀವಿ ಕೈಝರ್ ಎ ಹಿಂದ್ ಇಂಗ್ಲೆಂಡದ ಸಾಮ್ರಾಜ್ಯ ವಿಕ್ಟೋರಿಯಾಗೆ ಮಾತ್ರ ಇದೆ ಅಂತೆ ಅಥವಾ ಗಾಂಧೀಜಿಯವರಿಗೆ ಇದೆ ಅಂಥೇಳಿ ಕೈಝರ್ ಎ ಹಿಂದ್ ನಾವು ನೋಡ್ತೀವಿ ಸರೋಜಿನಿ ನಾಯ್ಡು ಅವರಿಗೆ ಕೂಡ ಈ ಒಂದು ಬ್ರಿಟಿಷ್ ಸರ್ಕಾರ ಇದನ್ನು ನೀಡಿತ್ತು ಕೈಝರ್ ಎ ಹಿಂದ್ ಕೈಝರ್ ಪದದ ಅರ್ಥ ಅದು ಪುರುಷನಾಗಿದ್ದರೆ ಚಕ್ರವರ್ತಿ ಅಥವಾ ಮಹಿಳೆಯಾಗಿದ್ದರೆ ಅದನ್ನು ಇಲ್ಲೇ ಸಾಮ್ರಾಜ್ಯ ಅಂತ ಹೇಳಿ ಕರೀತಾರೆ ಸಾಮ್ರಾಜ್ಞಿ ಅಥವಾ ಸಾಮ್ರಾಟನಿಗೆ ಕೈಝರ್ ಹೇಳಿ ಪದ ಬದ ಕೈಝರ್ ಎ ಹಿಂತ್ ಇದು ಬಿರುದು ಸರೋಜಿನಿ ನಾಯ್ಡು ಅವರಿಗೆ ಕೂಡ ಈ ಒಂದು ನೀಡಲಾಗಿತ್ತು ಬ್ರಿಟಿಷ್ ಸರ್ಕಾರದಿಂದ ಅದನ್ನು ಅವರು ಹಿಂದೆ ತಿರುಗಿಸಿದರು ಮತ್ತು ಕೂಡಲೇ ಭಾರತೀಯರು ಈ ಘಟನೆ ಬಗ್ಗೆ ವಿಚಾರಣೆ ಆಗಬೇಕಂಥೇಳಿ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ತಂದರು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡವನ್ನು ತರಲಾಯಿತು ಕೂಡಲೇ ಬ್ರಿಟಿಷ್ ಸರ್ಕಾರ ಒಂದು ಆಯೋಗವನ್ನು ನೇಮಿಸಿದರು ಈ ಆಯೋಗವನ್ನು ಡಿಸ್ಆರ್ಡರ್ ಡಿಸ್ಆರ್ಡರ್ಸ್ ಎನ್ಕ್ವೈರಿ ಕಮಿಟಿ ಹೇಳಿ ಕರೆಯಲಾಯಿತು ಡಿಸ್ಆರ್ಡರ್ಸ್ ಎನ್ಕ್ವೈರಿ ಕಮಿಟಿ ಬರೀ ಪಂಜಾಬದಲ್ಲಿ ನಡೆದಂಥ ಈ ಒಂದು ಅಸ್ತವ್ಯಸ್ತ ಪರಿಸ್ಥಿತಿಯ ಬಗ್ಗೆ ಅಧ್ಯಯನ ಅಲ್ಲ ಅದು ಕಲ್ಕತ್ತಾ ಮುಂಬೈ ದೆಹಲಿಯಲ್ಲಿ ಕೂಡ ನಡೆದಂಥ ಈ ಒಂದು ಅಸ್ತವ್ಯಸ್ತ ಪರಿಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡುವುದಾಗಿತ್ತು ಪಂಜಾಬವನ್ನು ಸೇರಿಕೊಂಡು ಡಿಸ್ಆರ್ಡರ್ಸ್ ಎನ್ಕ್ವೈರಿ ಕಮಿಟಿ ಅಂಥೇಳಿ ನೇಮಕ ಆಯಿತು ಇದರ ಮುಖ್ಯ ಅಲ್ಲೇ ಚೇರ್ಮನ್ ಆಗಿದ್ದವರು ಸರ್ ವಿಲಿಯಮ್ ಹಂಟರ್ ಆಗಿದ್ದರು ಅದಕ್ಕೆ ಅದನ್ನು ಹಂಟರ್ ಆಯೋಗ ಅಂಥೇಳಿ ಕೂಡ ಕರೀತಾರೆ ಹತ್ತೊಂಬತ್ತು ನೂರ ಹಂತ ಹತ್ತೊಂಬತ್ತು ಹತ್ತೊಂಬತ್ತರ ಹಂಟರ್ ಆಯೋಗ ಅಂಥೇಳಿ ಕೂಡ ಅದನ್ನು ಕರೆಯಲಾಗಿದೆ ಹಂಟರ್ ಆಯೋಗದ ವರದಿ ಏನು ಬಂತು ಇಲ್ಲೇ ಡಾಯರ್ ಅವರಿಗೆ ಅದನ್ನು ಈ ಒಂದು ಅವರು ಮಾಡಿದ ತಪ್ಪು ಅಂಥೇಳಿ ಈ ಒಂದು ವರದಿಯಲ್ಲಿ ಇದ್ದರೂ ಕೂಡ ಮುಂದೆ ಅವರಿಗೆ ಕ್ಷಮೆಯನ್ನು ನೀಡಿ ಅವರನ್ನು ಬಿಡುಗಡೆಗೊಳಿಸಲಾಯಿತು ಯಾವುದೇ ರೀತಿಯಾದಂಥ ಶಿಕ್ಷೆಯನ್ನು ಅವರಿಗೆ ನೀಡಲಾಗಲಿಲ್ಲ ಹೀಗಾಗಿ ಭಾರತೀಯರಿಗೆ ಇದು ಒಂದು ರೀತಿಯಾದ ಅಸಮಾಧಾನ ಮೂಡಿತು ಭಾರತೀಯರಲ್ಲಿ ಅಸಮಾಧಾನ ಬಂದದ್ದು ಈ ಒಂದು ವರದಿಯ ನಂತರ ಕೂಡಲೇ ನಾವು ನೋಡ್ತೀವಿ ಈ ವರದಿ ಬಂದ ನಂತರ ಅಲ್ಲಿ ಇದು ಜಲಿಯನ್ವಾಲಾ ಭಾಗದಲ್ಲಿ ಈಗಿರುವಂಥ ಒಂದು ಇಲ್ಲೇ ಸ್ಮಾರಕವಾಗಿದೆ ಅದು ಜಲಿಯನ್ವಾಲ ಭಾಗದಲ್ಲಿ ಈ ಉದ್ಯಾನದ ಮಧ್ಯದಲ್ಲಿ ಈ ಒಂದು ಸ್ಮಾರಕವನ್ನು ನೋಡ್ತೀವಿ ಅಲ್ಲಿ ಹುತಾತ್ಮರಾದಂಥ ಈ ಒಂದು ಜನರ ನೆನಪಿಗಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಹಾಗೆ ಎಲ್ಲ ವರ್ಷ ದಿನದ ಇಪ್ಪತ್ತ್ನಾಲ್ಕು ಗಂಟೆಗಳು ಈ ಒಂದು ದೀಪ ಉರಿಯುತ್ತದೆ ಇದಕ್ಕೆ ಅಮರ್ ಜ್ಯೋತಿ ಅಂಥೇಳಿ ಕರೆಯಲಾಗಿದೆ ಯಾವಾಗಲೂ ಅಲ್ಲಿ ಆ ಒಂದು ಬೆಂಕಿಯನ್ನು ನೋಡ್ತೀವಿ ಅದನ್ನೇ ಅಮರ್ ಜ್ಯೋತಿ ಅಂಥೇಳಿ ಇದನ್ನು ಕರೆಯಲಾಗಿದೆ ಹೀಗೆ ಈ ಘಟನೆಯಲ್ಲಿ ನಾವು ನೋಡ್ತೀವಿ ಅಲೆ ಒಬ್ಬ ಯುವ ಸಿಖ್ ಅವನು ಮಾಡಿದಂಥ ಒಂದು ಪ್ರತಿಜ್ಞೆ ಏನಂದರೆ ಅವನ ಜೀವನದ ಗುರಿ ಲೆಫ್ಟನೆಂಟ್ ಗವರ್ನರ್ ಆದಂಥ ಮೈಕಲ್ ಡಾಯರನ್ನನ್ನು ಕೊಲೆ ಮಾಡುವುದಾಗಿತ್ತು ಇದೇ ಅವನ ಜೀವನದ ಗುರಿ ಅಂತ ಹೇಳಿ ಅವನು ಪ್ರತಿಜ್ಞೆ ಮಾಡಿದನು ಮುಂದೆ ಎಲೆ ಆ ಯುವಕನೇ ಸರ್ದಾರ್ ಉಧಮ್ ಸಿಂಗ್ ಆಗಿ ಹೆಸರನ್ನು ಪಡೆದುಕೊಂಡಿದ್ದಾನೆ ಉಧಮ್ ಸಿಂಗ್ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮೈಕಲ್ ಡಾಯರನ್ನು ಲಂಡನ್ನದಲ್ಲಿ ಕೊಲೆ ಮಾಡಿತ್ತು ನೈನ್ಟೀನ್ ಫಾರ್ಟಿ ಈ ಕಿಲ್ಡ್ ಮೈಕಲ್ ಡಾಯರ್ ದ ಲೆಫ್ಟಿನೆಂಟ್ ಗವರ್ನರ್ ಆಫ್ ಅಮೃತ್ಸರ್ ಅವನನ್ನು ಕೊಲೆ ಮಾಡಿದ್ದು ಹತ್ತೊಂಬತ್ತು ನೂರ ನಲವತ್ತು ಲಂಡನ್ನದಲ್ಲಿ ಹೀಗೆ ಇದು ಅಲ್ಲಿ ಉಧಮ್ ಸಿಂಗ್ ಅವರ ಒಂದು ನಾವು ನೋಡ್ತೀವಿ ಮಾಡಿದ ಪ್ರತಿಜ್ಞೆಯನ್ನು ಅವರು ಪೂರೈತಿ ಮಾಡಿದ್ದು ಈ ಒಂದು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮತ್ತು ಈ ಘಟನೆ ಆದ ನಂತರ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಒಂದು ಮಹತ್ವವಾದ ಬದಲಾವಣೆ ಆಯಿತು ಇಲ್ಲಿ ನಾವು ನೋಡ್ತೀವಿ ಎಕ್ಸ್ಟ್ರಿಮಿಸ್ಟ್ ಯುಗ ಅಂತ್ಯವಾಗಿ ಗಾಂಧೀಜಿಯವರಿಗೆ ನಮ್ಮ ರಾಷ್ಟ್ರೀಯ ಚಳವಳಿದ ನೇತೃತ್ವವನ್ನು ವಹಿಸಲಾಯಿತು ಗಾಂಧೀಜಿಯವರು ಭಾರತದ ರಾಷ್ಟ್ರೀಯ ಚಳವಳಿಯನ್ನು ಅಸಹಕಾರ ಚಳವಳಿಯ ಮೂಲಕ ಪ್ರವೇಶವನ್ನು ಮಾಡಿತು ಹೀಗೆ ಭಾರತದ ಇತಿಹಾಸದಲ್ಲಿ ನಾವು ನೋಡ್ತೀವಿ ಅದರಲ್ಲೂ ರಾಷ್ಟ್ರೀಯ ಚಳವಳಿಯಲ್ಲಿ ಸಾಕಷ್ಟು ಘಟನೆಗಳನ್ನು ನಡೆದಿವೆ ನಮ್ಮ ಇತಿಹಾಸದ ಪುಟಗಳನ್ನೇ ಈ ಒಂದು ಬದಲಾಯಿಸಿವೆ ಇತಿಹಾಸದ ಗತಿಯನ್ನೇ ಬದಲಾಯಿಸಿದಂಥ ಘಟನೆಗಳಿವೆ ಅವು ವಿಶೇಷವಾಗಿ ಐತಿಹಾಸಿಕ ಘಟನೆಗಳಾಗಿವೆ ಮೈಲುಗಲ್ಲಾಗಿವೆ ಅದರಲ್ಲಿ ಇದು ಕೂಡ ಒಂದಾಗಿದೆ ಜಲಿಯನ್ ವಾಲಾ ಭಾಗ ದುರಂತ ಕೂಡ ಒಂದಾಗಿದೆ ಇಂಥವು ಸಾಕಷ್ಟು ನಾವು ನೋಡ್ತೀವಿ ಅಲೆ ಘಟನೆಗಳಿವೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಇವೆಲ್ಲ ನಿಮಗೆ ವಿಶೇಷ ಮಾಹಿತಿಯನ್ನು ಈ ಒಂದು ಇಲ್ಲೇ ತಿಳಿಸಲಾಗಿದೆ ಇದರ ಮೇಲೆ ಪ್ರಶ್ನೆ ಯಾವ ರೀತಿಯಾಗಿ ಬರ್ತವೆ ನೀವೇ ಅದನ್ನು ಈ ಒಂದು ನೋಡಿಕೊಳ್ಬೋದು ಅದರಲ್ಲಿ ಕೆಲವು ವಿಷಯಗಳನ್ನು ಹೇಳಿದ್ದೇನೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಅಂಥೇಳಿ ಇಂಥ ಘಟನೆಗಳನ್ನು ಮತ್ತೆ ಮುಂದಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಯೂಟ್ಯೂಬ್ ಚಾನಲನ್ನು ಇರಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಇದನ್ನು ಲೈಕ್ ಅಂಥೇಳಿ ಒತ್ತಿ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಕೂಡಲೇ ಕ್ಲಾಸಿಕ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ನಾನು ನಿಮಗೆ ಸಿಗ್ತೇನೆ ನಮಸ್ಕಾರ